ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಆಡಿಯೋ ಲೆಸನ್ಸ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಇವತ್ತು ನಾವು 7ನೇ ತರಗತಿ ಸಮಾಜ ವಿಜ್ಞಾನದ ವಿಭಾಗದಲ್ಲಿ ಬರ್ತಕ್ಕಂಥ ಇತಿಹಾಸ ಪಾಠದ ಅಧ್ಯಾಯ 2 ಮಧ್ಯಯುಗದ ಯುರೋಪ್ ಆಧುನಿಕ ಯುಗದ ಪ್ರಾರಂಭ ಮತ್ತು ಪುನರುಜ್ಜೀವನ ಈ ಒಂದು ಪಾಠದ ಆಡಿಯೋ ಲೆಸನನ್ನು ಕೇಳ್ತಾ ಹೋಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಪಾಠದ ಕಿರು ಪರಿಚಯ. ಇತಿಹಾಸಕಾರರು ಯುರೋಪಿನ ಸುದೀರ್ಘ ಇತಿಹಾಸವನ್ನು 3 ಯುಗಗಳಾಗಿ ವಿಂಗಡಿಸುವುದಿದೆ. ಅವುಗಳೆಂದರೆ ಪ್ರಾಚೀನ ಯುಗ, ಸುಮಾರು ಸಾಮಾನ್ಯ ಶಕೆ 500ರವರೆಗೆ; ಮಧ್ಯಯುಗ, ಸುಮಾರು ಸಾಮಾನ್ಯ ಶಕೆ 500ರಿಂದ 1500; ಮತ್ತು ಆಧುನಿಕ ಯುಗ, ಸುಮಾರು ಸಾಮಾನ್ಯ ಶಕೆ 1500ರಿಂದ. ಮಧ್ಯಯುಗದಲ್ಲಿ ಕ್ಯಾಥೋಲಿಕ್ ಚರ್ಚ್ ಜನಜೀವನದ ಮೇಲೆ ಬಿಗಿಯಾದ ನಿಯಂತ್ರಣ ಸಾಧಿಸಿ ಸ್ವತಂತ್ರ ಚಿಂತನೆಯನ್ನು ಚಿವುಟು ಹಾಕಿತ್ತು. ಆದರೆ 15 ಮತ್ತು 16ನೇ ಶತಮಾನಗಳ ಕಾಲಾವಧಿಯಲ್ಲಿ ಮಧ್ಯಯುಗವು ಪರಿವರ್ತನೆಯ ಹೊಸ ಹಾದಿಯನ್ನು ಹಿಡಿಯಿತು. ಇಲ್ಲಿಂದ ಆಧುನಿಕ ಯುಗ ಆರಂಭಗೊಂಡಿತು. ಆಧುನಿಕ ಯುಗದ ಆರಂಭದ 3 ಮಹತ್ವಪೂರ್ಣ ಐತಿಹಾಸಿಕ ಬೆಳವಣಿಗೆಗಳೆಂದರೆ ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆಗಳು. ಪುನರುಜ್ಜೀವನ ಚಳುವಳಿಯು ಪರಂಪರಾನುಗತವಾಗಿ ಬಂದ ನಂಬಿಕೆ ಆಚರಣೆಗಳನ್ನು ಪ್ರಶ್ನಿಸುವ ಮನೋಧರ್ಮವನ್ನು ಬೆಳೆಸಿತು. ಧರ್ಮದ ಬಗ್ಗೆ ಅಲ್ಲಿಯವರೆಗೂ ಜನರಿಗೆ ಇದ್ದ ಮನೋಭಾವವೂ ಬದಲಾಯಿತು. ಕ್ಯಾಥೋಲಿಕ್ ಚರ್ಚಿನ ವಿರುದ್ಧ ದೊಡ್ಡ ಆಂದೋಲನ ಆರಂಭವಾಯಿತು. ಇದರ ಪರಿಣಾಮವಾಗಿ 6ನೇ ಶತಮಾನದ ಯುರೋಪಿನಲ್ಲಿ ವ್ಯಾಪಕವಾದ ಧಾರ್ಮಿಕ ಸುಧಾರಣಾ ಚಳುವಳಿಗಳು ನಡೆದವು. ನಾವು ಮುಂದೆ ಧಾರ್ಮಿಕ ಸುಧಾರಣೆಯ ಅರ್ಥ, ಕಾರಣಗಳು, ಗತಿ ಮತ್ತು ಪರಿಣಾಮಗಳನ್ನು ತಿಳಿತಾ ಹೋಗ್ತೇವೆ. ಜೊತೆಗೆ ಪ್ರತಿ ಸುಧಾರಣೆ ಚಳುವಳಿಯನ್ನು ಕುರಿತು ನಾವು ಇಲ್ಲಿ ತಿಳ್ಕೊತಾ ಹೋಗ್ತೇವೆ. 15ನೇ ಮತ್ತು 16ನೇ ಶತಮಾನಗಳಲ್ಲಿ ನಡೆದ ಭೌಗೋಳಿಕ ಅನ್ವೇಷಣೆಗಳ ಮಹತ್ವ, ಕಾರಣಗಳು, ಗತಿ ಮತ್ತು ಪರಿಣಾಮಗಳನ್ನು ನಾವು ಇಲ್ಲಿ ತಿಳಿತಾ ಹೋಗ್ತೇವೆ. ಈ ಒಂದು ಆಡಿಯೋ ಲೆಸನನ್ನು ಕೇಳಿದ ನಂತರ ನಾವು ಗಳಿಸ್ತಕ್ಕಂಥ ಸಾಮರ್ಥ್ಯಗಳು ಯಾವಪ್ಪ ಅಂದರೆ, ಪುನರುಜ್ಜೀವನದ ಪರಿಕಲ್ಪನೆಯನ್ನು ಮನದಟ್ಟು ಮಾಡಿಕೊಳ್ತಕ್ಕಂಥದ್ದು, ಪುನರುಜ್ಜೀವನಕ್ಕೆ ಕಾರಣವಾದ ಅಂಶಗಳು, ಪುನರುಜ್ಜೀವನದ ಪ್ರಾರಂಭ ಮತ್ತು ಲಕ್ಷಣಗಳನ್ನು ಅರ್ಥೈಸಿಕೊಳ್ಳುವುದು, ಪುನರುಜ್ಜೀವನ ಚಳುವಳಿ ಪ್ರೇರಿತ ಸಾಹಿತ್ಯ, ವಾಸ್ತುಶಿಲ್ಪ, ಚಿತ್ರಕಲೆ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಾದ ಬೆಳವಣಿಗೆಗಳನ್ನು ಅರಿಯುವುದು, ಧಾರ್ಮಿಕ ಸುಧಾರಣೆ ಏನೆಂಬುದನ್ನು ಅರಿಯುವುದು, ಸುಧಾರಣೆಯ ಕಾರಣಗಳನ್ನು ಅರ್ಥೈಸಿಕೊಳ್ಳುವುದು. ಸುಧಾರಣೆಯಲ್ಲಿ ಮಾರ್ಟಿನ್ ಲೂಥರ್ ಮತ್ತು ಇತರರು ವಹಿಸಿದ ಪಾತ್ರವನ್ನು ತಿಳಿಯುವುದು. ಪ್ರತಿ ಸುಧಾರಣೆಯ ಅರ್ಥ ಹಾಗೂ ಇಗ್ನೀಷಿಯಸ್ ಲೋಯಾಲಾನ ಪಾತ್ರವನ್ನು ಅರಿಯುವುದು, ಸುಧಾರಣೆಯ ಪರಿಣಾಮಗಳನ್ನು ತಿಳಿದುಕೊಳ್ಳುವುದು, ಅನ್ವೇಷಣೆಗಳಿಗೆ ಮೂಲವಾದ ಕಾರಣಗಳನ್ನು ಅರಿಯುವುದು, ಸಮುದ್ರಯಾನಗಳ ಗತಿಯನ್ನು ತಿಳಿಯುವುದು, ಅನ್ವೇಷಣೆಗಳು ಬೀರಿದ ಜಾಗತಿಕ ಪ್ರಭಾವಗಳನ್ನು ಅರ್ಥೈಸಿಕೊಳ್ಳುವುದು. ಹಾಗಾದರೆ ಬನ್ನಿ ನಾವು ಈ ಪಾಠದ ಹೆಚ್ಚಿನ ಮಾಹಿತಿಯನ್ನು ಈಗ ತಿಳಿತಾ ಹೋಗೋಣ. ಪುನರುಜ್ಜೀವನ ಎಂದ್ರೇನು? ಪುನರುಜ್ಜೀವನ ಎಂದರೆ ಮರುಹುಟ್ಟು, ರಿನೈಸಾನ್ಸ್. ಇದಕ್ಕೆ ಪುನರುಜ್ಜೀವನ ಎಂಬ ಅರ್ಥವೂ ಇದೆ. ಪುನರುಜ್ಜೀವನವು ಸುಮಾರು ಸಾಮಾನ್ಯ ಶಕೆ 1400ರಿಂದ 1600ರ ಕಾಲಾವಧಿಯಲ್ಲಿ ಯುರೋಪಿನ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರುವ ಹಲವಾರು ವಿಶಿಷ್ಟ ಬೆಳವಣಿಗೆಗಳನ್ನು ಸೂಚಿಸುತ್ತದೆ. ಪುನರುಜ್ಜೀವನ ಚಳುವಳಿಯು ಬೌದ್ಧಿಕ ಹಾಗೂ
ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಸೃಜನಶೀಲ ಬೆಳವಣಿಗೆಯನ್ನು ಅನಾವರಣ ಮಾಡುತ್ತದೆ. ಈ ಚಳುವಳಿಯು ಆ ಕಾಲದ ಬದಲಾವಣೆಗಳ ಬಹುಮುಖಿ ಸಂಕೀರ್ಣತೆಯನ್ನು ಒಳಗೊಂಡ ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿತು. ಹಾಗಾದರೆ ಈ ಚಳುವಳಿ ಎಲ್ಲಿ ಆರಂಭವಾಯಿತು? ಈ ಚಳುವಳಿಯ ಆರಂಭ ಇಟಲಿಯಲ್ಲಾಯಿತು. ಪುನರುಜ್ಜೀವನದ ಲಕ್ಷಣಗಳು ಯಾವುವು? ಪುನರುಜ್ಜೀವನವು ಹಲವು ಲಕ್ಷಣಗಳನ್ನು ಹೊಂದಿದೆ. ಅವುಗಳಲ್ಲಿ ಮಾನವತಾವಾದ ಮತ್ತು ವೈಚಾರಿಕತೆ ಮುಖ್ಯವಾದುದು. ಮಾನವತಾವಾದ ಎಂದರೇನು? ಪ್ರಪಂಚದ ಎಲ್ಲ ಹಾಗು ಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದ. ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿದ್ರೆ, ಜೊತೆಗೆ ಈ ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ನಡೆಸುತ್ತಿದ್ದ ವಿದ್ವಾಂಸರನ್ನು ಮಾನವಾಸಕ್ತರು, ಹ್ಯೂಮನಿಸ್ಟ್ಸ್ ಅಂತ ಕರೆಯಲಾಗುತ್ತಿತ್ತು. ಪ್ರಾಪಂಚಿಕ ಜೀವನದಲ್ಲಿ ಮಾನವನೇ ಅತಿ ಪ್ರಮುಖ. ಮಾನವನು ಪಾಪಿಯಲ್ಲ, ಅವನು ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಅತಿ ಶ್ರೇಷ್ಠ ಎಂಬುದಾಗಿ ಅವರು ಸಾರಿದರು. ಹಾಗಾದರೆ ವೈಚಾರಿಕತೆ ಎಂದ್ರೇನು? ವೈಚಾರಿಕತೆ ಎಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಾಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ. ಅದು ಸತ್ಯವೆಂದು ಕಂಡುಬಂದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿದೆ. ಪುನರುಜ್ಜೀವನ ಕಾಲದಲ್ಲಿ ಸ್ವರ್ಗ, ನರಕ ಮತ್ತು ಪರಲೋಕದ ಚಿಂತನೆಯನ್ನು ಪೂರ್ಣವಾಗಿ ಬಿಟ್ಟು ಇಹಲೋಕದ ವಿಷಯಗಳ ಬಗ್ಗೆ ತೀವ್ರ ಒಲವು ತಳೆಯಲಾಯಿತು. ಪ್ರಸ್ತುತ ಬದುಕಿಗೆ ಹೆಚ್ಚು ಒತ್ತನ್ನು ನೀಡಲಾಯಿತು. ಇವೆರಡು ಲಕ್ಷಣಗಳನ್ನು ಹೊರತುಪಡಿಸಿ ಪುನರುಜ್ಜೀವನದ ಇತರ ಲಕ್ಷಣಗಳೆಂದರೆ ಅಭಿಜಾತ ಭಾಷೆಗಳಾದ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ಗ್ರೀಕ್ ಮತ್ತು ಲ್ಯಾಟಿನ್ಗಳನ್ನು ತೊರೆದು ಸ್ಥಳೀಯ ದೇಶ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾದುದಾಗಿದೆ. ಎರಡನೇದು ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಮೂಡಿತು. ಇದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಪುನರುಜ್ಜೀವನದ ಚಿತ್ರಕಲಾವಿದರು ಹೊಸ ಹೊಸ ವಿಷಯಗಳನ್ನು ಆರಿಸಿಕೊಂಡರು. ವಾಸ್ತುಶಿಲ್ಪವು ಹೆಚ್ಚು ಮಾನವ ಕೇಂದ್ರಿತವಾಗಿತ್ತು. ಉದಾಹರಣೆಗೆ ಇಗರ್ಜಿಗಳು ಅಂದರೆ ಚರ್ಚಸ್, ಅವು ಕೇವಲ ಪ್ರಾರ್ಥನಾ ಮಂದಿರಗಳಾಗಿರದೆ ಕಲಾತ್ಮಕ ವಾಸ್ತುಶಿಲ್ಪಗಳಾಗಿಯೂ ಮೂಡಿಬಂದವು. ಈ ಪುನರುಜ್ಜೀವನಕ್ಕೆ ಕಾರಣ ವಿಚಾರ ಸ್ವಾತಂತ್ರ್ಯವೇ ಪುನರುಜ್ಜೀವನದ ಪ್ರಧಾನ ಕಾರಣವಾಗಿತ್ತು. ಕಾನ್ಸ್ಟೆಂಟಿನೋಪಲ್ ನಗರದ ಮೇಲೆ ಆಕ್ರಮಣ, ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ, ಮುದ್ರಣ ಯಂತ್ರದ ಶೋಧ, ಶಿಕ್ಷಣದ ಪ್ರಸಾರಣ, ಊಳಿಗಮಾನ್ಯ ಪದ್ಧತಿಯ ಅವನತಿ, ಇನ್ನು ಮುಂತಾದವು. ಇಸ್ತಾನ್ಬುಲ್ ಈಗಿನ ಟರ್ಕಿ ದೇಶದ ಬಂದರು ನಗರ. ಇದನ್ನು ಹಿಂದೆ ಕಾನ್ಸ್ಟೆಂಟಿನೋಪಲ್, ಅದಕ್ಕೂ ಮೊದಲು ಇದನ್ನು ಬೈಜಾಂಟಿಯನ್ ಅಂತ ಕರೀತಾ ಇದ್ರು. ಕಾನ್ಸ್ಟೆಂಟಿನೋಪಲ್ ನಗರದ ಮೇಲಿನ ಆಕ್ರಮಣ 15ನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ 1453ರಲ್ಲಿ ಟರ್ಕರ ಸುಲ್ತಾನ ಮೊಹಮ್ಮದ್ದನು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಾನ್ಸ್ಟೆಂಟಿನೋಪಲ್ ನಗರದ ಮೇಲೆ ಆಕ್ರಮಣ ನಡೆಸಿದನು. ಆಕ್ರಮಣದಲ್ಲಿ ಟರ್ಕರು ಚಕ್ರವರ್ತಿ ಕಾನ್ಸ್ಟೆಂಟೈನಿಂದ ಈ ನಗರವನ್ನು ವಶಪಡಿಸಿಕೊಂಡರು. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಸಾಮಾನ್ಯ ಶಕೆ 1453ಕ್ಕಿಂತ ಹಿಂದೆ 11 ಶತಮಾನಗಳ ಕಾಲ
ಈ ನಗರವು ಪ್ರಸಿದ್ಧ ಜ್ಞಾನಾರ್ಜನೆಯ ಕೇಂದ್ರವಾಗಿತ್ತು. ಈ ಆಕ್ರಮಣದ ಪರಿಣಾಮಗಳು. ಅರಬ್ಬರಲ್ಲಿದ್ದಂತೆ ಟರ್ಕರಲ್ಲಿ ಉದಾರ ಮನೋಭಾವ ಇರಲಿಲ್ಲ, ಕಲಿಕೆಯ ಬಗ್ಗೆ ಗೌರವವಿರಲಿಲ್ಲ. ಆ ನಗರದಲ್ಲಿದ್ದ ವಿದ್ವಾಂಸರು ಟರ್ಕರ ಭೀತಿಯಿಂದ ತಮ್ಮಲ್ಲಿದ್ದ ಅಮೂಲ್ಯ ಗ್ರೀಕ್ ಮತ್ತು ಲ್ಯಾಟಿನ್ ಗ್ರಂಥಗಳೊಂದಿಗೆ ಇಟಲಿ ಮತ್ತು ಯುರೋಪಿನ ಇನ್ನಿತರ ಭಾಗಗಳಿಗೆ ಪಲಾಯನಗೈದರು. ಇಟಲಿಯ ವಿವಿಧ ನಗರಗಳಲ್ಲಿ ನೆಲೆಸಿದ ಅವರು ಪ್ರಾಚೀನ ಜ್ಞಾನ ಪ್ರಚಾರ ಮಾಡತೊಡಗಿದರು. ಹೀಗೆ ಕಲಿಕೆಯು ಕಾನ್ಸ್ಟ್ಯಾಂಟಿನೋಪಲ್ನಿಂದ ಇಟಲಿಗೆ ಸ್ಥಳಾಂತರಗೊಂಡಿತು. ಇದು ಪುನರುಜ್ಜೀವನಕ್ಕೆ ಪ್ರೇರಣೆ ನೀಡಿತು. ಜೊತೆಗೆ ಅದೇ ಕಾಲದಲ್ಲಿ ನಡೆದ ಭೌಗೋಳಿಕ ಅನ್ವೇಷಣೆಗಳಿಂದ ಯುರೋಪಿಯನ್ನರ ಸಂಪತ್ತು ಹೆಚ್ಚಿತು. ಭಾರತ, ಅಮೆರಿಕ ಮುಂತಾದ ದೇಶಗಳಿಗೆ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿದರು. ಇದು ಯುರೋಪನ್ನು ವಸಾಹತುಶಾಹಿ ಶಕ್ತಿಯನ್ನಾಗಿ ಬದಲಾಯಿಸಿತು. ಹಾಗೆಯೇ ಊಳಿಗಮಾನ್ಯ ವ್ಯವಸ್ಥೆಯನ್ನು ಶಿಥಿಲಗೊಳಿಸಿತು. ಮುದ್ರಣಯಂತ್ರ ಪುನರುಜ್ಜೀವನಕ್ಕೆ ಹೇಗೆ ಕಾರಣವಾಯಿತು? 15ನೇ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು. ಹಿಂದೆ ಒಬ್ಬನಿಗೆ ಒಂದು ವರ್ಷದಲ್ಲಿ ಕೇವಲ 2 ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು. ಮುದ್ರಣಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ 24,000 ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು. ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು. ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು. ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು. ಸಾಮಾನ್ಯ ಶಕೆ 1450 ಸುಮಾರಿಗೆ ಜರ್ಮನಿಯ ಜಾನ್ ಗುಟನ್ಬರ್ಗ್ ಎಂಬುವನು ಮೆಹಿನ್ಸ್ ಎಂಬ ಪಟ್ಟಣದಲ್ಲಿರುವ ತನ್ನ ಮುದ್ರಣಾಲಯದಲ್ಲಿ ಚಲಿಸುವ ಅಚ್ಚಿನ ಮೊಳೆಗಳನ್ನು ಬಳಸಿದನು. ಇದಕ್ಕೆ ಮೊದಲು ಪಡಿಯಚ್ಚುಗಳು, ಬ್ಲಾಕ್ಸ್ ಉಪಯೋಗಿಸಲಾಗುತ್ತಿತ್ತು. ಹೊಸ ಹೊಸ ತಂತ್ರಜ್ಞಾನವು ಮಿಂಚಿನ ವೇಗದಲ್ಲಿ ಇಡೀ ಯುರೋಪಿನಲ್ಲಿ ಹಬ್ಬಿತು. ಇದನ್ನು ಎಲ್ಲ ವಿದ್ವಾಂಸರು, ಪೋಪರು ಸ್ವಾಗತಿಸಿದರು. ವಿಲಿಯಂ ಕ್ಯಾಕ್ಸ್ಟನ್ ಎಂಬುವನು ಸಾಮಾನ್ಯ ಶಕೆ 1477 ಇಂಗ್ಲೆಂಡಿನಲ್ಲಿ ಸುಧಾರಿತ ಮುದ್ರಣಯಂತ್ರವನ್ನು ಸ್ಥಾಪನೆ ಮಾಡಿದನು. ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆಗಳು ಯಾವುವು? ಪುನರುಜ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತು. ಪರಿಣಾಮವಾಗಿ ಜನರು ಆಡುವ ಭಾಷೆಗಳು ವಿಕಾಸ ಹೊಂದಿದವು. ಅನೇಕ ಲೇಖಕರು ಈ ಕಾಲದಲ್ಲಿ ವಿವಿಧ ಸಾಹಿತ್ಯ ಕೃತಿಗಳನ್ನು ರಚಿಸಿದರು. ಲೇಖಕರಲ್ಲಿ ಪೆಟ್ರಾರ್ಕ್ ಮೊದಲಿಗನು. ಈತನಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಅತೀವ ಅಭಿಮಾನವಿತ್ತು. ಈತನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧವಾಗಿವೆ. ಯುವ ಸಾಹಿತಿಗಳು ಈತನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾದುದು. ದಾಂತೆ ಇಟಲಿಯ ಮಹಾಕವಿ, ದ ಡಿವೈನ್ ಕಾಮಿಡಿ ಆತನ ಮಹಾಕಾವ್ಯ. ಬೊಕಾಶಿಯೋ ಒಬ್ಬ ಕುಶಲ ಕಥೆಗಾರ, ಡೆಕಮೆರನ್ ಆತನ ಶ್ರೇಷ್ಠ ಸಾಹಿತ್ಯ ಕೃತಿ. ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನೆಂದರೆ ಮತ ಸುಧಾರಕನಾದ ಜಾನ್ ಕ್ವ್ಯಾಲಿನ್. ಸರ್ವಾಂಟಿಸ್ ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ. ಈತನು ತನ್ನ ಡಾನ್ ಕ್ವಿಕ್ಸಾಟ್ ಎಂಬ ಪ್ರಸಿದ್ಧ ಸಾಹಿತ್ಯ ಕೃತಿಯಲ್ಲಿ ಮಧ್ಯಯುಗದ ಸರದಾರನನ್ನು, ಅಂದರೆ ನೈಟ್ಸ್, ಗೇಲಿ ಮಾಡಿದನು. ರಾಜರ ಮಿಲಿಟರಿಯಲ್ಲಿ ಅಪ್ರತಿಮ ಸೇವೆಯನ್ನು ಸಲ್ಲಿಸುತ್ತಿದ್ದವರಿಗೆ ನೀಡುತ್ತಿದ್ದ ಸೇವಾ ಮಾನ್ಯತೆಯನ್ನು ಸರದಾರ ಎಂದು ಕರೆಯುತ್ತಿದ್ದರು. ಇಂಗ್ಲಿಷ್ ನಾಟಕಕಾರರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಪ್ರಮುಖನು. ಇವನು ಕೆಲವು ಶ್ರೇಷ್ಠ ನಾಟಕಗಳನ್ನು ರಚಿಸಿದನು. ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯಟ್, ಕಿಂಗ್ ಲಿಯರ್, ಮ್ಯಾಕ್ಬೆತ್ ಇವೇ ಮುಂತಾದವು. ಕಾಳಿದಾಸನಂತೆ ಇವನೊಬ್ಬ ಪ್ರತಿಭಾವಂತ ನಾಟಕಕಾರ. ವಾಸ್ತುಶಿಲ್ಪ, ಮೂರ್ತಿಶಿಲ್ಪ
ಮತ್ತು ಚಿತ್ರಕಲೆಗೆ ಪುನರುಜ್ಜೀವನ ನೀಡಿದ ಕೊಡುಗೆಗಳನ್ನು ಈಗ ಗಮನಿಸೋಣ. ಪುನರುಜ್ಜೀವನದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ ಸಂತ ಪೀಟರ ಚರ್ಚ್, ಲಂಡನ್ನಿನ ಸಂತ ಪಾಲ್ ಚರ್ಚ್ ಮುಂತಾದ ಚರ್ಚ್ಗಳಲ್ಲಿ ನಾವು ಕಾಣಬಹುದಾಗಿದೆ. ಪುನರುಜ್ಜೀವನದ ವಾಸ್ತುಶಿಲ್ಪಿಗಳು ಮಧ್ಯಯುಗದ ಅಲಂಕರಣದ ಮತ್ತು ಆಡಂಬರದ ಗಾಥಿಕ್ ಶೈಲಿಯನ್ನು ಕೈಬಿಟ್ಟು ಚೂಪಾದ ಮನೆಯುಳ್ಳ ಕಮಾನುಗಳ ಬದಲು ದುಂಡದಾದ ಕಮಾನುಗಳನ್ನು ಬಳಸಿದರು. ಡೊನಾಟೆಲ್ಲೊ ಆ ಕಾಲದ ಮಹಾನ್ ಶಿಲ್ಪಿ. ಈತನು ನಿರ್ಮಿಸಿದ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ. ಹಾಗೆಯೇ ಮೈಕಲೆಂಜಲೊ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಭವ್ಯವಾಗಿದೆ. ಚಿತ್ರರಂಗದಲ್ಲಿ ಆದ ಸಾಧನೆಗಳು. ಇಟಲಿಯಲ್ಲಿ 16ನೇ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಾರರಿದ್ದರು. ಅವರಲ್ಲಿ ಲಿಯನಾರ್ಡೊ ದಾವಿಂಚಿ ಮತ್ತು ಮೈಕಲೆಂಜಲೊ ಗಮನಾರ್ಹರು. ಲಿಯನಾರ್ಡೊ ದಾವಿಂಚಿ ಅದ್ಭುತ ಚಿತ್ರಕಾರ, ಮೂರ್ತಿಶಿಲ್ಪಿ, ವಿಜ್ಞಾನಿ, ಇಂಜಿನಿಯರ್, ವಾಸ್ತುಶಿಲ್ಪಿ ಮತ್ತು ಗಣಿತಶಾಸ್ತ್ರಜ್ಞ. ವರ್ಜಿನ್ ಆನ್ ದ ರಾಕ್ಸ್, ದಿ ಲಾಸ್ಟ್ ಸಪ್ಪರ್ ಮತ್ತು ಮೊನಾಲಿಸಾ ಆತನ ಪ್ರಸಿದ್ಧ ವರ್ಣಚಿತ್ರಗಳು. ದಾವಿಂಚಿಯು ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ತನ್ನ ಸಮಕಾಲೀನರನ್ನು ಮೀರಿ ನಿಂತಿದ್ದ. ಆತನು ಹಾರುವ ಯಂತ್ರ, ಸಬ್ಮೆರೀನ್, ಪ್ಯಾರಾಚೂಟ್ ಮತ್ತು ಟ್ಯಾಂಕರ್ ಇವುಗಳ ವಿನ್ಯಾಸವನ್ನು ತಯಾರಿಸಿದ್ದನು. ಆದರೆ ಆತನು ವೈಜ್ಞಾನಿಕ ಸಾಧನೆಗಳು ಬಹುಕಾಲ ಬೆಳಕಿಗೆ ಬಾರದೆ ಅಜ್ಞಾತವಾಗಿಯೇ ಉಳಿದವು. ಆತನು ಓರ್ವ ಮಹಾನ್ ವಾಸ್ತುಶಿಲ್ಪಿಯೂ ಆಗಿದ್ದು ಇಟಲಿಯಲ್ಲಿ ಕಾಲುವೆಗಳನ್ನು, ರಕ್ಷಣಾ ಕೋಟೆಗಳನ್ನು ನಿರ್ಮಿಸಿದ. ಸಂಗೀತ ಮತ್ತು ತತ್ವಶಾಸ್ತ್ರಗಳಲ್ಲಿಯೂ ಆತನಿಗೆ ಪ್ರೌಢಿಮೆ ಇತ್ತು. ಇವನು ಏಕಕಾಲದಲ್ಲಿ ಎರಡು ಕೈಗಳಿಂದ ಬರೆಯಬಲ್ಲವನಾಗಿದ್ದನೆಂದು ಹೇಳಲಾಗುತ್ತದೆ. ಪುನರುಜ್ಜೀವನ ಕಾಲದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಾದ ಪ್ರಗತಿ. ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನದ ಬೆಳವಣಿಗೆ ಪ್ರಾರಂಭವಾಯಿತು. ಖಗೋಳಶಾಸ್ತ್ರದಲ್ಲಿ ಕ್ರಾಂತಿಕಾರಕ ಮುನ್ನಡೆಯಾಯಿತು. ಪೋಲೆಂಡಿನ ಕೊಪರ್ನಿಕಸ್ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ. ಆತನ ಸಂಶೋಧನೆಯು ಚರ್ಚಿನ ಸಿದ್ಧಾಂತಗಳಿಗೆ ವಿರುದ್ಧವಾಗಿದ್ದುದರಿಂದ ಅದನ್ನು ಗ್ರಂಥ ರೂಪದಲ್ಲಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ. ಕೊಪರ್ನಿಕಸನ ಕಾಲಘಟ್ಟದಲ್ಲಿ ಸೂರ್ಯನು ಭೂಮಿಯ ಸುತ್ತ ತಿರುಗುವನೆಂದು ಟ್ಯಾಲಮಿ ಹೇಳಿದ ಮಾತೇ ಚರ್ಚಿನ ಸಿದ್ಧಾಂತವಾಗಿತ್ತು. ಮುಂದೆ ಜರ್ಮನಿಯ ಗಣಿತಶಾಸ್ತ್ರಜ್ಞ ಕೆಪ್ಲರ್ ಎಂಬುವನು ಕೊಪರ್ನಿಕಸನ ವಾದವನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದನು. ಇಟಲಿಯ ಖಗೋಳಶಾಸ್ತ್ರಜ್ಞನಾದ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದನು. ಇವನು ಕೊಪರ್ನಿಕಸನ ವಾದವನ್ನು ಬಲವಾಗಿ ಪ್ರತಿಪಾದಿಸಿದನು. ಆದುದರಿಂದ ಚರ್ಚ್ ಇವನನ್ನು ಬಂಧಿಸಿ ಚರ್ಚಿನ ನ್ಯಾಯಾಲಯಕ್ಕೆ ಒಳಪಡಿಸಿತು. ಬಲವಂತದ ತಪ್ಪೊಪ್ಪಿಗೆ ನಂತರ ಗೆಲಿಲಿಯೋನನ್ನು ಬಿಡುಗಡೆ ಮಾಡಿತು. ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನನ್ನು ನೆಲದಿಂದ ಮೇಲಕ್ಕೆ ಏರಿದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣ ಬಲವೇ ಕಾರಣ ಎಂಬುದನ್ನು ತೋರಿಸಿಕೊಟ್ಟನು. ವಿಲಿಯಂ ಹಾರ್ವೆ ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟನು. ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದನು. ಚರ್ಚಿನ ನಂಬಿಕೆಯನ್ನು ಪ್ರಶ್ನಿಸಿದ್ದಕ್ಕಾಗಿ ಆತನನ್ನು ಮರಣದಂಡನೆಗೆ ಗುರಿಪಡಿಸಲಾಯಿತು. ಗೆಲಿಲಿಯೋ ತನ್ನ ಪ್ರಯೋಗಗಳ ಮೂಲಕ ವಿವಿಧ ತೂಕದ ವಸ್ತುಗಳನ್ನು ಏಕಕಾಲದಲ್ಲಿ ಸಮಾನ ಎತ್ತರದಿಂದ ಕೈಬಿಟ್ಟಾಗ ಒಂದೇ ಸಮಯಕ್ಕೆ ಅವು ಭೂಮಿಯನ್ನು ತಲುಪುತ್ತವೆ ಎಂದು ಸಾಬೀತುಗೊಳಿಸಿದನು. ಪೀಸಾ ಗೋಪುರದ ಮೇಲಿಂದ ವಿವಿಧ ತೂಕದ ಪಿರಂಗಿ ಗುಂಡುಗಳನ್ನು ಕೆಳಗೆ ಹಾಕಿ ಇದನ್ನು ಪ್ರಾಯೋಗಿಕವಾಗಿ ತೋರಿಸಿದನು. ಹೀಗೆ ಪುನರುಜ್ಜೀವನವು ಆಧುನಿಕ ಸಮಾಜ ಮತ್ತು ನಾಗರಿಕತೆಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿತು. ಈಗ ನಾವು ಈ ಸಮಯದಲ್ಲಾದ ಧಾರ್ಮಿಕ ಸುಧಾರಣೆಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಕ್ರೈಸ್ತರಲ್ಲಿರುವ ಪಂಗಡಗಳು ಯಾವುವು? ಕ್ರೈಸ್ತರಲ್ಲಿ ಅನೇಕ
ಪಂಗಡಗಳಿವೆ. ಕ್ಯಾಥೋಲಿಕ್ ಮತ್ತು ಪ್ರಾಟೆಸ್ಟೆಂಟ್ ಎಂಬ ಎರಡು ಪಂಗಡಗಳು ಅವುಗಳಲ್ಲಿ ಪ್ರಮುಖ. ಈ ಎರಡು ಕ್ರೈಸ್ತರಲ್ಲಿ ಈ ಎರಡು ಪಂಗಡಗಳ ಆಗಲು ಕಾರಣಗಳೇನು? ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಹಲವಾರು ನೀತಿಬಾಹಿರ ಚಟುವಟಿಕೆಗಳು ನಡೆದವು. ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸುವ ಬದಲು ರಾಜವೈಭವದಲ್ಲಿ ಮೆರೆಯುತ್ತಿದ್ದರು. ರಾಜರು ಮತ್ತು ಪೋಪರ ಕಲಹಗಳ ಪರಿಣಾಮವಾಗಿ ಸಮಾಜದಲ್ಲಿ ಪೋಪರ ಬಗ್ಗೆ ಗೌರವ ಕಡಿಮೆಯಾಯಿತು. ಪೋಪ್ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ರಾಜರು ಸಹಿಸಲಿಲ್ಲ. ಚರ್ಚಿನ ಅನೇಕ ಹುದ್ದೆಗಳನ್ನು ಮಾರಾಟ ಮಾಡಿ ಅಪಾರ ಧನ ಸಂಪತ್ತನ್ನು ಸಂಗ್ರಹಿಸಲಾಗುತ್ತಿತ್ತು. ಈ ಕಾರಣಗಳಿಂದ ಜಾನ್ ವೈಕ್ಲಿಫ್, ಜಾನ್ ಹಸ್, ಮಾರ್ಟಿನ್ ಲೂಥರ್ ಮೊದಲಾದವರು ಚರ್ಚಿನ ಅವ್ಯವಹಾರಗಳನ್ನು ವಿವಿಧ ಕಾಲಘಟ್ಟಗಳಲ್ಲಿ ಬಯಲಿಗೆಳೆಯಲು ಆರಂಭಿಸಿದರು. ಜಾನ್ ವೈಕ್ಲಿಫ್ನನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆ ಅಂದರೆ ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದ ಈತನು ಚರ್ಚಿನಲ್ಲಿಯ ಅವ್ಯವಹಾರವನ್ನು ಬಯಲಿಗೆಳೆದನು. ಜಾನ್ ಹಸ್ ಈತನು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸಿದ. ಚರ್ಚಿನ ನ್ಯಾಯಾಲಯವು ಆತನನ್ನು ಕರೆಯಿಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸುತ್ತೆ. ಇದಕ್ಕೆ ಪ್ರತಿಯಾಗಿ ನನ್ನ ಆತ್ಮಸಾಕ್ಷ್ಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಜಾನ್ ಹಸ್ ಉತ್ತರಿಸಿದ. ಚರ್ಚ್ ಹಾಗೂ ಚರ್ಚ್ ನ್ಯಾಯಾಲಯವನ್ನು ವಿರೋಧಿಸಿದ್ದಕ್ಕಾಗಿ ಆತನನ್ನು ಅಪರಾಧಿ ಎಂದು ಸಾರಿ ಜೀವಂತವಾಗಿ ಸುಡಲಾಯಿತು. ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಪಾಪ ಕ್ಷಮಾಪಣಾ ಪತ್ರಗಳ ಮಾರಾಟ. ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಪುನರ್ ನಿರ್ಮಿಸಲು ಪೋಪ್ ಅತ್ತನೇ ಲಿಯೋ ಅವರಿಗೆ ಹಣದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಪಾಪ ಕ್ಷಮಾಪಣಾ ಪತ್ರಗಳನ್ನು ಖರೀದಿಸಿದವರು ಪಾಪ ವಿಮುಕ್ತಗೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ. ಇವು ಸ್ವರ್ಗದ ರಹದಾರಿ ಪತ್ರಗಳೆಂಬ ಕುರುಡು ನಂಬಿಕೆಗಳನ್ನು ಹುಟ್ಟಿಸಲಾಯಿತು. ಇವೆಲ್ಲವುಗಳನ್ನು ತಿಳಿದ ಮಾರ್ಟಿನ್ ಲೂಥರ್ ಪೋಪರು ಹಣಕ್ಕಾಗಿ ಜನರ ಪಾಪ ತೊಳೆಯುವುದಾದರೆ ಪುಕ್ಕಟ್ಟೆಯಾಗಿ ಏಕೆ ಮಾಡಬಾರದೆಂದು ಪ್ರಶ್ನಿಸಿದನು. ಹಾಗಾದರೆ ಮಾರ್ಟಿನ್ ಲೂಥರ್ ಯಾರು? ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ. ಈತ ಸಂತ ಆಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದ. ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದ. ಅವನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದ. ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು. ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದನು. ಪೋಪರು ಲೂಥರ್ನನ್ನು ಶಿಕ್ಷೆಗೆ ಗುರುಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸಿದರು. ಆದರೆ ಲೂಥರನಿಗೆ ಅನೇಕ ರಾಜರ ಬೆಂಬಲವಿದ್ದುದರಿಂದ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿಲ್ಲ. ಕ್ಯಾಥೋಲಿಕ್ ಚರ್ಚಿನವರು ಲೂಥರನ ಅನುಯಾಯಿಗಳನ್ನು ಪ್ರಾಟೆಸ್ಟೆಂಟ್ಸ್ ಪ್ರತಿಭಟನಾಕಾರರು ಎಂದು ಕರೆದರು. ಕಾಲಕ್ರಮೇಣ ಪ್ರಾಟೆಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿದರು. ಇದರಿಂದ ಕ್ಯಾಥೋಲಿಕ್ ಚರ್ಚಿನ ಮೇಲೆ ಆದ ಪರಿಣಾಮ, ಕ್ಯಾಥೋಲಿಕ್ ಚರ್ಚಿನ ಬಗ್ಗೆ ಜನರಲ್ಲಿ ಅನುಮಾನಗಳುಂಟಾದವು. ಜನರು ಚರ್ಚಿನಿಂದ ದೂರ ಸರಿಯಲಾರಂಭಿಸಿದರು. ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚಿನಲ್ಲಿ ಸುಧಾರಣೆಗಳು ಅವಶ್ಯ ಎಂಬುದನ್ನು ಮನಗಂಡರು. ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚನ್ನು ಶುದ್ಧೀಕರಿಸಿ ಅದನ್ನು ಬಲಪಡಿಸಲು ಪ್ರತಿ ಸುಧಾರಣೆ ಎಂಬ ಚಳುವಳಿ ಪ್ರಾರಂಭವಾಯಿತು. ಈ ಮೂಲಕ ಪ್ರಾಟೆಸ್ಟೆಂಟ್ ಪಂಗಡದ ಪ್ರಸಾರವನ್ನು ನಿಯಂತ್ರಿಸುವುದು ಅದರ ಮತ್ತೊಂದು ಉದ್ದೇಶವಾಗಿತ್ತು. ಹಾಗಾದರೆ ಪ್ರತಿ ಸುಧಾರಣೆ ಎಂದ್ರೇನು? ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಅಂತ ಕರೀತಾರೆ. ಹಾಗಾದರೆ ಪ್ರತಿ ಸುಧಾರಣಾ ಚಳುವಳಿಯ ನಾಯಕನಾರು?
ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಇಗ್ನೀಷಿಯಸ್ ಲಾಯೋಲ. ಈತನು ಜೀಸಸ್ ಸಂಘ 1541 ಸ್ಥಾಪನೆಯನ್ನು ಮಾಡ್ತಾನೆ. ಇಗ್ನೀಷಿಯಸ್ ಲಾಯೋಲ ಸ್ಪೇನ್ನ ಓರ್ವ ಸೇನಾನಿ. ಪ್ರಾಟೆಸ್ಟೆಂಟ್ ಚರ್ಚ್ ಜನಪ್ರಿಯವಾಗುವುದನ್ನು ಮತ್ತು ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆ ಕುಗ್ಗುವುದನ್ನು ಅರಿತಿದ್ದ ಪ್ರಾಮಾಣಿಕ ಹಾಗೂ ಉತ್ಸಾಹಶಾಲಿಯಾದ ಲಾಯೋಲ ಜನರ ನಂಬಿಕೆಯನ್ನು ಪುನರ್ಸ್ಥಾಪಿಸಲು ಶ್ರಮಿಸಿದ. ಕ್ಯಾಥೋಲಿಕ್ ಉಪದೇಶ ಪ್ರಸಾರ ವಿದ್ಯಾಪ್ರಸಾರ ಮುಂತಾದವು ಜೀಸಸ್ ಸಂಘದ ಅನುಯಾಯಿಗಳಾದ ಜೆಸ್ಯುಯಿಟರ ಕೆಲಸವೆಂದು ಸಾರಿದ. ಜೀಸಸ್ ಸಂಘದ ಸದಸ್ಯರನ್ನು ಜೆಸ್ಯುಯಿಟರು ಎಂದು ಕರೆದರು. ಇವರು ಮತ ಪ್ರಚಾರದೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ವಿಸ್ತರಣೆ ಕಡೆಗೆ ಗಮನ ಹರಿಸಿದರು. ಇವರ ದುಡಿಮೆಯ ಫಲವಾಗಿ ಕ್ಯಾಥೋಲಿಕ್ ಚರ್ಚ್ ಮರಳಿ ಜನರ ವಿಶ್ವಾಸ ಗಳಿಸಿತು. ಧಾರ್ಮಿಕ ಸುಧಾರಣಾ ಚಳುವಳಿಯ ಪರಿಣಾಮಗಳು. ಕ್ರೈಸ್ತ ಮತದ ಅನುಯಾಯಿಗಳು ಕ್ಯಾಥೋಲಿಕರು ಮತ್ತು ಪ್ರಾಟೆಸ್ಟೆಂಟರು ಎಂಬ ಎರಡು ಮುಖ್ಯ ಪಂಗಡಗಳಾಗಿ ವಿಭಜನೆಯಾದವು. ರೋಮನ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳು ಕೊನೆಗೊಂಡವು. ಅಧಿಕಾರಕ್ಕಾಗಿ ಪೋಪ್ ಮತ್ತು ರಾಜರ ನಡುವಿನ ಸಂಘರ್ಷದಲ್ಲಿ ಕ್ರಮೇಣ ರಾಜರು ಪ್ರಬಲರಾದರು. ಈಗ ಪುನರುಜ್ಜೀವನ ಕಾಲದ ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಹಾಗಾದರೆ ಭೌಗೋಳಿಕ ಅನ್ವೇಷಣೆಗಳು ಅಂದ್ರೇನು? 15ನೇ ಶತಮಾನದವರೆಗೆ ಯುರೋಪಿಯನರಿಗೆ ವಿಶ್ವದ ಎಲ್ಲ ಪ್ರದೇಶಗಳ ಪರಿಚಯ ಇರಲಿಲ್ಲ. ಭೂಮಿ ಚಪ್ಪಟೆಯಾಗಿದೆ ಎಂಬ ನಂಬಿಕೆಯಿಂದ ವ್ಯಾಪಾರವೆಲ್ಲ ಯುರೋಪಿನ ತೀರ ಪ್ರದೇಶದವರಿಗೆ ಮಾತ್ರ ನಡೆಯುತ್ತಿತ್ತು. ಕ್ರಮೇಣ ಯುರೋಪಿಯನರು ತಮ್ಮ ಕುತೂಹಲ, ವ್ಯಾಪಾರಿ ಹಾಗೂ ಸಾಹಸಿ ಪ್ರವೃತ್ತಿಗಳಿಂದ ಹೊಸ ಭೂಭಾಗಗಳನ್ನು ಅನ್ವೇಷಣೆ ಮಾಡಿದ್ರು. ಇದನ್ನು ಭೌಗೋಳಿಕ ಅನ್ವೇಷಣೆಗಳು ಅಂತ ಕರೀತಾರೆ. ಚರ್ಚ್ ನಾಯಕರು ಭೂಮಿಯು ಚಪ್ಪಟೆಯಾಗಿದೆ, ಅದರ ಅಂಚಿನಲ್ಲಿ ಪ್ರಪಾತವಿದೆ ಎಂಬುದಾಗಿ ಏನೇನೋ ನಂಬಿದ್ರು. ಹೀಗಾಗಿ ಸಮುದ್ರಯಾನ ಕೈಗೊಳ್ಳಲು ನಾವಿಕರು ಅಂಜುತ್ತಾ ಇದ್ರು. ಈ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣವಾದ ಅಂಶಗಳು ಯಾವುವು? ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಕಾನ್ಸ್ಟ್ಯಾಂಟಿನೋಪಲ್ ನಗರದ ಮೇಲೆ ಆಕ್ರಮಣ. ಸಾಮಾನ್ಯ ಶಕೆ 1453 ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರದ ಮೂಲಕ ನಡೆಯುತ್ತಿದ್ದ ಯುರೋಪಿಯನ್ನರ ವ್ಯಾಪಾರಕ್ಕೆ ಅಡ್ಡಿಯುಂಟಾಯಿತು. ಅದರಿಂದ ಯುರೋಪಿಯನ್ನರು ಪೂರ್ವದ ಏಷ್ಯಾ ದೇಶಗಳಿಗೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯುವುದು ಅನಿವಾರ್ಯವಾಯಿತು. ಮಾರ್ಕ್ ಪೋಲೋವಿನ ವರದಿ. ಏಷ್ಯಾದ ದೇಶಗಳಿಗೆ ಅಂದರೆ ಭಾರತ, ಚೀನಾ ಈ ದೇಶಗಳಿಗೆ ಭೇಟಿ ನೀಡಿದ ಮಾರ್ಕ್ ಪೋಲೋ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವಿವರಿಸಿದ್ದ. ಅವನ ವರದಿಯು ಯುರೋಪಿನ ವರ್ತಕರಲ್ಲಿ ಆಸಕ್ತಿಯನ್ನು ಕೆರಳಿಸಿತು. ಏಷ್ಯಾದ ಪದಾರ್ಥಗಳಿಗೆ ಬೇಡಿಕೆ. ಏಷ್ಯಾ ದೇಶಗಳ ಸರಕುಗಳು ಮತ್ತು ಸಂಭಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರೀ ಬೇಡಿಕೆ ಇತ್ತು. ಯುರೋಪ್ನಲ್ಲಿ ಬೇಡಿಕೆ ಇದ್ದ ಭಾರತದ ವಸ್ತುಗಳು ಅಂದರೆ ಕೇಸರಿ, ಸಾಗುವಾನಿ, ಹತ್ತಿ, ಬಟ್ಟೆ, ಹುಣಸೆಹಣ್ಣು, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಶ್ರೀಗಂಧ, ಕಸ್ತೂರಿ, ಏಲಕ್ಕಿ, ವಜ್ರ ಮತ್ತು ಜಾಯಪತ್ರೆ. ವೈಜ್ಞಾನಿಕ ಆವಿಷ್ಕಾರ. ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ನಕ್ಷೋತ್ರನ್ನತಿ ಮಾಪಕ ಅಂದರೆ ಆಸ್ಟ್ರೋಲ್ಯಾಬ್, ನಕ್ಷೆಗಳು ಮತ್ತು ಕ್ಯಾರವಲ್ ಎಂಬ ಬೃಹತ್ ಹಾಯಿ ಹಡಗುಗಳು ಸಮುದ್ರಯಾನದಲ್ಲಿ ತೊಡಗಿದ ನಾವಿಕರಿಗೆ ವರವಾಗಿ ಪರಿಣಮಿಸಿತು. ಮತೀಯ ಪ್ರೇರಣೆ. ಕ್ರೈಸ್ತ ಮತ ಪ್ರಚಾರಕರು ಮತ ಪ್ರಚಾರಕ್ಕಾಗಿ ಏಷ್ಯಾ ಮತ್ತು ಆಫ್ರಿಕಾದತ್ತ ದೃಷ್ಟಿ ಹಾಯಿಸಿದರು. ಹಾಗಾದರೆ ಸಮುದ್ರಯಾನದಂತಹ ಸಾಹಸ ಕಾರ್ಯವನ್ನು ಮೊದಲು ಕೈಗೊಂಡವರು ಯಾರು? ಸಮುದ್ರಯಾನ ಕಾರ್ಯವನ್ನು ಮೊದಲು ಕೈಗೊಂಡವರು ಪೋರ್ಚುಗೀಸರು. ಭಾರತ ಮತ್ತು ಚೀನಾ ದೇಶಗಳಿಗೆ ಸಾಗರ ಮಾರ್ಗವೊಂದನ್ನು ಕಂಡುಹಿಡಿಯುವುದು ಪೋರ್ಚುಗೀಸ್ ರಾಜಕುಮಾರ ಹೆನ್ರಿಯ ಜೀವನದ ಹೆಬ್ಬಯಕೆಯಾಗಿತ್ತು. ಅದಕ್ಕಾಗಿ ನೌಕಾಶಾಲೆಯೊಂದನ್ನು ತೆರೆದ.
ಇದರಿಂದಾಗಿ ಆತನು ಹೆನ್ರಿ ದ ನ್ಯಾವಿಗೇಟರ್ ಎಂದೇ ಜನಪ್ರಿಯನಾಗಿದ್ದ. ಆತನ ಪ್ರೋತ್ಸಾಹ ಅನ್ವೇಷಣೆಗಳಿಗೆ ಪ್ರೇರಣೆ ನೀಡಿತು. ಈ ಹೆನ್ರಿಯ ಸ್ಕೂಲ್ ಆಫ್ ನೇವಿಗೇಷನ್ ಎಂಬ ಶಾಲೆ ಸ್ಥಾಪನೆ ಮಾಡ್ತಾರಲ್ಲ, ಅದು ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು. ಪ್ರತಿ ವರ್ಷ ಆಫ್ರಿಕಾದ ಪಶ್ಚಿಮ ಕರಾವಳಿ ತೀರದುದ್ದಕ್ಕೂ ಈ ಶಾಲೆಯ ವತಿಯಿಂದ ಸಮುದ್ರಯಾನವನ್ನು ಕೈಗೊಳ್ಳಲಾಗುತ್ತಿತ್ತು. 16ನೇ ಶತಮಾನದ ಆರಂಭದ ವೇಳೆಗೆ ನಾವಿಕರು ಮಾರುತಗಳು, ಸಮುದ್ರದ ಅಲೆಗಳು ಮತ್ತು ಏರಿಳಿತಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದಿದ್ದರು. ಯುರೋಪಿನ ಹಲವಾರು ಪ್ರಮುಖ ನಾವಿಕರು, ಖಗೋಳ ತಜ್ಞರು ಮತ್ತು ಭೂಗೋಳ ತಜ್ಞರು ಈ ಶಾಲೆಯ ಮಾಹಿತಿ ಸೃಷ್ಟಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದರು. ಹಾಗಾದರೆ ಈ ನಾವಿಕರು ಯಾವ ಯಾವ ಭೂಭಾಗಗಳನ್ನು ಶೋಧ ಮಾಡಿದ್ರು? ಬಾರ್ತಲೋಮಿಯೊ ಡಯಾಸ್ ಎಂಬ ಪೋರ್ಚುಗೀಸ್ ನಾವಿಕ ರಾಜಾಶ್ರಯದಲ್ಲಿ ಸಮುದ್ರಯಾನ ಮಾಡಿ ಆಫ್ರಿಕಾದ ದಕ್ಷಿಣದ ತುತ್ತ ತುದಿ ಕೇಪ್ ಅನ್ನು ತಲುಪ್ತಾನೆ 1488. ಆ ಪ್ರದೇಶದಲ್ಲಿ ಅವನ ಹಡಗುಗಳು ಮಾರುತಗಳ ಒಡೆತಕ್ಕೆ ತುತ್ತಾಗ್ತವೆ. ಅದರಿಂದ ಆ ಪ್ರದೇಶವನ್ನು ಕೇಪ್ ಆಫ್ ಸ್ಟಾರ್, ಬಿರುಗಾಳಿಯ ಭೂಶಿರ ಅಂತ ಕರೀತಾನೆ. ಮುಂದಿನ ಯಾನಕ್ಕೆ ಭರವಸೆ ಇದು ಮೂಡಿಸಿದ್ರಿಂದ ರಾಜ 2ನೇ ಜಾನನು ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರವಲ್ಲ, ಅದು ಭರವಸೆಯ ಭೂಶಿರ, ಕೇಪ್ ಆಫ್ ಗುಡ್ ಹೋಪ್ ಅಂತ ಕರೀತಾನೆ. ವಾಸ್ಕೋಡಗಾಮ. ಮತ್ತೋರ್ವ ಪೋರ್ಚುಗೀಸ್ ನಾವಿಕನಾದ ವಾಸ್ಕೋಡಗಾಮನು ಡಯಾಸ್ನ ಮಾರ್ಗದಲ್ಲಿ ಹೊರಟು ಗುಡ್ ಹೋಪ್ ಭೂಶಿರ ತಲುಪಿತಾನೆ. ತರುವಾಯ ಆಫ್ರಿಕಾದ ಪೂರ್ವ ತೀರದ ಮೇಲಿನಿಂದ ದ್ವೀಪವನ್ನು ತಲುಪ್ತಾನೆ. ಅಲ್ಲಿದ್ದ ಗುಜರಾತಿ ವ್ಯಾಪಾರಿಯ ಸಹಾಯದಿಂದ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳನ್ನು ದಾಟಿ 1498ರಲ್ಲಿ ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗ ಅನ್ವೇಷಣೆಯಾಯಿತು. ವಾಸ್ಕೋಡಗಾಮನು ಭಾರತದಿಂದ ಹಿಂದಿರುಗಿರುವಾಗ ತನ್ನ ಸಮುದ್ರಯಾನದ ಒಟ್ಟು ವೆಚ್ಚದ 60 ಪಟ್ಟು ಮೌಲ್ಯದ ಸರಕುಗಳನ್ನು ಭಾರತದಿಂದ ಕೊಂಡೊಯ್ದನು. ಈ ವಾಸ್ಕೋಡಗಾಮ ನಿಜವಾಗಿ ಬಂದು ಇಳಿದಿದ್ದು ಕಲ್ಲಿಕೋಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದಂಥ ಕಾಪಾಡ್ ಎಂಬ ಸ್ಥಳಕ್ಕೆ. ಆಗ ಕಲ್ಲಿಕೋಟೆಯನ್ನು ಜಾಮೋರಿನ ದೊರೆಗಳು ಆಳುತ್ತಿದ್ದರು. ಕ್ರಿಸ್ಟೋಫರ್ ಕೊಲಂಬಸ್. ಸ್ಪೇನ್ ದೇಶದ ನಾವಿಕನಾಗಿದ್ದ ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿ ದುಂಡಾಗಿದೆ ಎಂಬ ದೃಢ ನಂಬಿಕೆಯೊಂದಿಗೆ ಪಶ್ಚಿಮ ಮಾರ್ಗವಾಗಿ ಸಮುದ್ರಯಾನ ಕೈಗೊಳ್ತಾನೆ. ಸಮುದ್ರಯಾನ ಮಾಡಲು ಸ್ಪೇನ್ ದೊರೆ ಫರ್ಡಿನೆಂಡ್ ಮತ್ತು ರಾಣಿ ಇಸಬೆಲ್ಲರ ಸಹಾಯ ಇವನು ಪಡಿತಾನೆ. ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹಾಮಸ್ ದ್ವೀಪ ತಲುಪ್ತಾನೆ. ಅದನ್ನೇ ಇಂಡಿಯಾ ಅಂತ ಭಾವಿಸಿ ಅಲ್ಲಿಯ ಇದ್ದಂಥ ಜನರನ್ನು ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. ಇದೇ ವೆಸ್ಟ್ ಇಂಡೀಸ್ ದ್ವೀಪ ಸಮೂಹ. ಆಶ್ಚರ್ಯ ಎಂದರೆ ಅವನು ಸಾಯುವವರೆಗೂ ತಾನೊಂದು ಹೊಸ ಭೂಭಾಗವನ್ನು ಶೋಧಿಸಿದ್ದೇನೆಂದು ತಿಳಿದಿರಲಿಲ್ಲ. ಈ ಕ್ರಿಸ್ಟೋಫರ್ ಕೊಲಂಬಸ್ ಅಟ್ಲಾಂಟಿಕ್ ಸಾಗರ ದಾಟಿ ಪಶ್ಚಿಮಾಭಿಮುಖವಾಗಿ ಭಾರತ ತಲುಪುವ ಗುರಿಯನ್ನಿಟ್ಟುಕೊಂಡಿದ್ದ. 3 ಹಡಗಗಳಲ್ಲಿ 88 ಜನ ನಾವಿಕರೊಡನೆ ಕೊಲಂಬಸ್ 1492ರ ಆಗಸ್ಟ್ನಲ್ಲಿ ಪಾಲೋಸ್ ಬಂದರಿನಿಂದ ಅಟ್ಲಾಂಟಿಕ್ ಸಾಗರದತ್ತ ಸಮುದ್ರಯಾನ ಆರಂಭಿಸುತ್ತಾನೆ. ಸುಮಾರು 2 ತಿಂಗಳ ಪ್ರಯಾಣ ಮಾಡಿದರೂ ಭೂಮಿ ಕಾಣಲ್ಲ. ಅವನ ಜೊತೆಗಿದ್ದ ನಾವಿಕರು ತಿರುಗಿ ಬಿದ್ದರು. ಇನ್ನು 3 ದಿನಗಳಲ್ಲಿ ಯಾರು ಮೊದಲು ಭೂಮಿಯನ್ನು ಕಾಣುವರೋ ಅವರಿಗೆ 1 ವರ್ಷ ಸಂಬಳದ ಜೊತೆಗೆ ವಿಶೇಷ ಬಹುಮಾನ ಕೊಡಿಸುವುದಾಗಿ ಹೇಳಿ ಕೊಲಂಬಸ್ ಅವರನ್ನು ಉರಿದುಂಬಿಸ್ತಾನೆ. ಅದರಿಂದ ಸ್ಫೂರ್ತಿಗೊಂಡ ನಾವಿಕರು ಸಮುದ್ರಯಾನ ಮುಂದುವರಿಸಿ ಕೊನೆಗೆ 1492 ಅಕ್ಟೋಬರ್ 12ರಂದು ಬೆಳಗಿನ ಸಮಯಕ್ಕೆ ಭೂಮಿಯನ್ನು ಕಾಣುತ್ತಾರೆ. ದಕ್ಷಿಣ ಅಮೆರಿಕಾದ ಅನ್ವೇಷಣೆ. ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲ್ ಎಂಬಾತನ ನಾಯಕತ್ವದಲ್ಲಿ ಪೋರ್ಚುಗೀಸ್ ನೌಕಾಪಡೆಯೊಂದು ಭಾರತದತ್ತ ಹೊರಟಿತು. ಆದರೆ ಭಾರೀ ಗಾಳಿಯ ಹೊಡೆತಕ್ಕೆ ಸಿಕ್ಕ ನೌಕೆಗಳು ದಾರಿ ತಪ್ಪಿ ಪಶ್ಚಿಮದತ್ತ ತಾಗಿ ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿಯನ್ನು ತಲುಪ್ತವೆ. ಹೀಗೆ ಕೆಬ್ರಾಲ್ ಆಕಸ್ಮಿಕವಾಗಿ ದಕ್ಷಿಣ ಅಮೆರಿಕಾದ ಈಗಿನ ಬ್ರೆಜಿಲ್ ಕಂಡುಹಿಡಿಯುವಂತಾಯಿತು. ಇಟಲಿಯ ಅಮೆರಿಗೋ ವೆಸ್ಪುಸಿಯು
ಕೊಲಂಬಸನ ಮಾರ್ಗವನ್ನೇ ಅನುಸರಿಸಿ ಹೊರಟು ದಕ್ಷಿಣ ಅಮೆರಿಕಾದ ಭೂಖಂಡವನ್ನು ತಲುಪ್ತಾನೆ. ಕೊಲಂಬಸ್ ಕಂಡುಹಿಡಿದ ಭೂಭಾಗ ಭಾರತವಲ್ಲ, ಅದೊಂದು ಹೊಸ ಜಗತ್ತು ಎಂಬುದಾಗಿ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾನೆ. ಆದ್ದರಿಂದ ಈ ಹೊಸ ಜಗತ್ತಿಗೆ ವೆಸ್ಪುಸಿಯ ನೆನಪಾಗಿ ಅಮೇರಿಕಾ ಅಂತ ಹೆಸರಿಡ್ತಾರೆ. ಇದನ್ನು ಜರ್ಮನ್ ಭೂಗೋಳಶಾಸ್ತ್ರಜ್ಞ ಮಾರ್ಟಿನ್ ವಾಲ್ಡ್ ಸಿಮುಲ್ಲರ್ ಸಲಹೆ ಮಾಡ್ತಾನೆ. ಇದೇ ಹೆಸರು ಮಾನ್ಯಗೊಂಡು ಅಂಗೀಕಾರ ಆಗುತ್ತೆ. ಫರ್ಡಿನಾಂಡ್ ಮೆಗಲನ್, ಈತ ಓರ್ವ ಮಹಾನ್ ಪೋರ್ಚುಗೀಸ್ ಸಾಹಸಿ ನಾವಿಕ. ಪ್ರಪ್ರಥಮವಾಗಿ ಭೂ ಪರ್ಯಟನ ನೌಕಾಯಾನ ಕೈಗೊಂಡು ಶ್ರೇಯಸ್ಸನ್ನು ಪಡಿತಾನೆ. ಸ್ಪೇನ್ನಿಂದ 5 ಹಾಯಿ ಹಡಗುಗಳಲ್ಲಿ 267 ಸಹಚರರೊಡನೆ ಹೊರಟ 1519 ಮೆಗಲನ್ ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿಯನ್ನು ಬಳಸಿ ಶಾಂತ ಮಹಾಸಾಗರವನ್ನು ದಾಟಿ ಫಿಲಿಪೈನ್ಸ್ ತಲುಪ್ತಾನೆ. ಆದರೆ ಅಲ್ಲಿ ಸ್ಥಳೀಯರೊಡನೆ ನಡೆದ ಕದನದಲ್ಲಿ ಮೆಗಲನ್ ಮರಣ ಹೊಂದುತ್ತಾನೆ. ಅವನ ಉಳಿದ ಸಹಚರರು ವಿಕ್ಟೋರಿಯಾ ಎಂಬ ಹಡಗಿನಲ್ಲಿ ಸ್ವದೇಶಕ್ಕೆ ಮರಳ್ತಾರೆ. ಇದರಿಂದಾಗಿ ಭೂಮಿ ದುಂಡಾಗಿದೆ ಅನ್ನೋದು ಸ್ಪಷ್ಟವಾಯಿತು. ಫರ್ಡಿನಾಂಡ್ ಮೆಗಲನ್ ಪ್ರಪಂಚವು ದುಂಡಾಗಿದೆ ಎಂದು ಭಾವಿಸಿದ್ದ. ಇವನು ಪಶ್ಚಿಮಾಭಿಮುಖವಾಗಿ ಹೊರಟು ಪೂರ್ವ ದೇಶಗಳಿಗೆ ಮಾರ್ಗ ಕಂಡುಹಿಡಿಯಲು ಬಯಸ್ತಾನೆ. ಅಟ್ಲಾಂಟಿಕ್ ಸಾಗರದ ಮೂಲಕ ಪ್ರಯಾಣ ಮಾಡಿ ದಕ್ಷಿಣ ಅಮೆರಿಕಾದ ದಕ್ಷಿಣಕ್ಕಿರುವ ಕಿರಿದಾದ ಜಲಸಂಧಿಯನ್ನು ದಾಟಿ ಶಾಂತವಾದ ಸಾಗರವನ್ನು ಪ್ರವೇಶಿಸ್ತಾನೆ. ಮೆಗಲನ್ ದಾಟಿ ಹೋದ ಜಲಸಂಧಿಯನ್ನು ಮೆಗಲನ್ ಜಲಸಂಧಿ ಎಂದು, ಸಾಗರವನ್ನು ಪೆಸಿಫಿಕ್ ಸಾಗರ, ಶಾಂತ ಸಾಗರ ಅಂತಲೂ ಕೂಡ ಕರೆಯಲಾಯಿತು. ಮೆಗಲನ್ ಮತ್ತು ಅವನ ಸಂಗಡಿಗರಲ್ಲಿ ಕೆಲವರು ಫಿಲಿಪೈನ್ಸ್ನಲ್ಲಿ ಸ್ಥಳೀಯರೊಂದಿಗೆ ನಡೆದ ಹೋರಾಟದಲ್ಲಿ ಸಾವನ್ನಪ್ಪುತ್ತಾರೆ. ಉಳಿದವರು ವಿಕ್ಟೋರಿಯಾ ಎಂಬ ಹಡಗಿನಲ್ಲಿ 1522 ಸ್ಪೇನ್ ತಲುಪುತ್ತಾರೆ. ಹೀಗೆ ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಅಂತ ನಾವೆಲ್ಲರೂ ಕೂಡ ಹೇಳಬಹುದು. ಈ ಭೌಗೋಳಿಕ ಅನ್ವೇಷಣೆಗಳಿಂದ ಏನು ಪರಿಣಾಮ ಆಯಿತು? ಭೌಗೋಳಿಕ ಅನ್ವೇಷಣೆಗಳು ಕೇವಲ ಯುರೋಪಿನ ನಾಗರಿಕತೆಯ ಮೇಲೆ ಮಾತ್ರ ಅಲ್ಲ, ಏಷ್ಯಾ, ಆಫ್ರಿಕಾ ಹಾಗೂ ಅಮೆರಿಕಾದ ಜನತೆ ಹಾಗೂ ಸಂಸ್ಕೃತಿಗಳ ಮೇಲೂ ಗಾಢವಾದ ಪ್ರಭಾವವನ್ನು ಬೀರ್ತವೆ. ಇದರ ಜೊತೆಗೆ ವಾಣಿಜ್ಯದ ವಿಸ್ತರಣೆ ಆಗುತ್ತೆ. ಹೊಸತಾಗಿ ಶೋಧಿಸಲಾದ ಭೂಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾಹತುಗಳನ್ನಾಗಿ ಪರಿವರ್ತಿಸ್ಕೊತಾರೆ. ಇದರಿಂದ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸುತ್ತೆ. ಏಷ್ಯಾದ್ಯ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸ್ಕೋತವೆ. ಈ ವ್ಯಾಪಾರ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಕೂಡ ಅವರು ಐರೋಪ್ಯದವಾಗಿರುತ್ತೆ. ಗುಲಾಮರ ವ್ಯಾಪಾರ. ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು. ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು. ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪುತ್ತೆ. ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು. ಕ್ರಿಶ್ಚಿಯನ್ ಮಿಷನರಿಗಳು ಹೊಸ ಭೂಭಾಗಗಳ ಮೂಲ ನಿವಾಸಿಗಳನ್ನು ಕ್ರಿಶ್ಚಿಯನ್ನರಾಗಿ ಮತಾಂತರಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗುತ್ತಾರೆ. ವಸಾತುಶಾಹಿ ವಿಸ್ತರಣೆಯಲ್ಲಿ ಪರೋಕ್ಷವಾಗಿ ಕೈಜೋಡಿಸುವ ಕಾರ್ಯವನ್ನು ಕ್ರೈಸ್ತ ಮಿಷನರಿಗಳು ಮಾಡ್ತಾರೆ. ರಾಜಕೀಯ ಪರಿಣಾಮ. ಐರೋಪ್ಯ ದೇಶಗಳೊಳಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರವಾಗಿರ್ತಕ್ಕಂಥ ಪೈಪೋಟಿ ನಡೆಯುತ್ತೆ. ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೇರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪನೆ ಮಾಡ್ಕೊತವೆ. ಈ ವಸಾಹತು ಎಂದರೆ ಒಂದು ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರತಕ್ಕಂಥ ರಾಜಕೀಯ ಹಾಗೂ ಆರ್ಥಿಕ ನಿಯಂತ್ರಣ ಆಗಿರುತ್ತೆ. ಉದಾಹರಣೆಗೆ ಸ್ವತಂತ್ರ ಪೂರ್ವದಲ್ಲಿ ಭಾರತ ಇಂಗ್ಲೆಂಡಿನ ವಸಾಹತು ಆಗಿತ್ತು. ಇದಿಷ್ಟು ಪುನರುಜ್ಜೀವನ ಪಾಠಕ್ಕೆ ಸಂಬಂಧಪಟ್ಟಂಥ ಆಡಿಯೋ ಲೆಸನ್. ಈ ಆಡಿಯೋ ಲೆಸನ್ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಈ ನನ್ನ ಚಾನಲ್ JPN ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದಾಗ ಅಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ಅದರಲ್ಲಿ ಆಲ್ ಆಪ್ಷನ್ ಬರುತ್ತೆ. ನೀವು ಆಲ್ ಆಪ್ಷನನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ.
ಇದ್ರ ಜೊತೆಗೆ ಆಡಿಯೋ ಲೆಸನ್ಸ್ ಜೊತೆಗೆ ವಿಡಿಯೋ ಲೆಸನ್ಸನ್ನು ಕೂಡ ನಾನು ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೀನಿ. ಅದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಕೊಡ್ತಾ ಇದ್ದೀವಿ. ಆ ಪಾಠಗಳನ್ನು ನೀವು ನೋಡ್ಬೋದು. ನೀವು ಈ ಚಾನಲನ್ನು ಬರ್ತಕ್ಕಂಥ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇನ್ನೂ ಹೆಚ್ಚಿನ ಪಾಠಗಳನ್ನು ಮಾಡೋದಕ್ಕೆ ನೀವು ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಂತ ತಿಳ್ಕೊತ ನಿಮಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.